ನಾ ಕೊಟ್ಟಂತ ಪ್ರೀತಿ ಗೆಳತಿ ಮರಿದಾಡ ನನ್ನ ಜೀವ ದೊಡತಿ ನೀವಾದಾಗಿಂದ ಮನಸ್ಸಿ ನೆಮ್ಮದಿಲ್ಲ ಗೆಳತಿ ನೀ ಇಲ್ದ ನಂಗ ಬದುಕ್ಯಾಕ ನನ್ನ ಮನಸ್ಸಿಗೊಬ್ಬಕಿ ಸಾಕ ಬೆಳ ಬೆಂಕಿ ಹಚ್ಚುವದಿ ನನ್ನ ಜೀವಕ ಜೀವ ಇದ್ರು ಸತ್. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಿವಿನಲ್ಲಿ ವಿಡಿಯೋ ನೋಡಿದಿರಲ್ಲ, ಆ ವಿಡಿಯೋ ಬಂದ್ಬಿಟ್ಟು ಅಲರ್ಟ್ ಮೋಷನ್ ಆ್ಯಪ್ಸಲ್ಲಿ ಮಾಡಿದ್ದೀನಿ. ಆ ವಿಡಿಯೋ ಸಂಬಂಧಪಟ್ಟ ಮ್ಯಾಟರ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನಾವು ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ಎಡಿಟಿಂಗನ್ನು ಮಾಡ್ಕೋಬೋದು. ನೀವು ನಿಮಗೆ ಅಲರ್ಟ್ ಮೋಷನ್ ಆ್ಯಪ್ಸ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಲರ್ಟ್ ಮೋಷನ್ ಬಂದ್ಬಿಟ್ಟು ಈ ಥರ ಇರುತ್ತೆ. ನಿಮಗೆ ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೋಡಿ, ನಂತರ ವಿಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಕಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋ ಬಂದ್ಬಿಟ್ಟು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಲ್ಲ, ಆ ಲಿಂಕು ಅಲರ್ಟ್ ಮಷನ್ ಇನ್ಸ್ಟಾಲ್ ಮಾಡ್ಕೊಂಡು ನಂತರ ಅಲರ್ಟ್ ಮಷನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ಇಲ್ಲಿ ಪ್ರಾಜೆಕ್ಟ್ ಅಂತಿದೆ ನೋಡಿ, ಈ ಪ್ರಾಜೆಕ್ಟ್ಗೆ ಬರಬೇಕಾಗುತ್ತೆ. ನೀವು ಪ್ರಾಜೆಕ್ಟ್ಗೆ ಬಂದರೆ ನಿಮಗೆ ಇಂಪೋರ್ಟ್ ಆಗುತ್ತೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ನಾನು ಫೋಟೋಸು ಲಿರಿಕ್ಸು ಎಲ್ಲ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಓನ್ಲಿ ನೀವು ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಫೋಟೋನ. ಬ್ಯಾಗ್ ಒಂದು ವೇಳೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ, ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಕ್ರೋಮ್ ಬ್ರೌಸರ್ ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಸರ್ಚಲ್ಲಿ ನೀವು ಏನು ಮಾಡ್ಬೇಕಂದ್ರೆ REMO ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ರಿಮೂವ್ ಬಿಜಿ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಕೊಂಡು ಮೇಲ್ಗಡೆ ಆಪ್ಷನ್ ಬಂದಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಂಟರ್ಫೇಸ್ ನಿಮಗೆ ಈ ಥರ ಬಂದಿರುತ್ತೆ ನೋಡಿ. ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆಗುತ್ತಲ್ಲ, ಈಗ ಒಂದು ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೋಬೇಕು. ನಾವು ಯಾವ ಫೋಟೋ ರಿಮೂವ್ ಮಾಡ್ಕೊಳ್ಳೋಣ, ಈ ಫೋಟೋ ರಿಮೂವ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ರಿಮೂವ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಫುಲ್ ಎಚ್ ಡಿ ಕೂಡ ಕ್ವಾಲಿಟಿ ಎಚ್ ಡಿಯಲ್ಲಿ ಕೂಡ ಇರುತ್ತೆ ನಿಮಗೆ. ಈಗ ನೋಡಿ ರಿಮೂವ್ ಆಯಿತು. ಕ್ಲಿಕ್ ಕೆಳಗಡೆ ಡೌನ್ಲೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಡೌನ್ಲೋಡ್ ಆಯಿತು ಮೇಲ್ಗಡೆ. ಈಗ ಅಲರ್ಟ್ ಮಷನ್ ಆ್ಯಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಅಲರ್ಟ್ ಮಷನ್ ಆ್ಯಪ್ಸ್ ಓಪನ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಅಂತಿದ್ರೆ ಸ್ಟಾರ್ ಮೇಲೆ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿದ್ರಲ್ಲ, ಇಲ್ಲಿ ಡೌನ್ಲೋಡಲ್ಲಿ ಬಂದಿದೆ ನೋಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ಲಸ್ ಬಟನ್ ಮಾಡ್ಕೊಳ್ಳಿ. ಈ ಥರ ಕೊಟ್ಟರೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಫೋಟೋನ ಸ್ವಲ್ಪ ಈ ಥರ ಮಾಡ್ಕೊಂಡ್ರೆ ಆಯ್ತು, ಕರೆಕ್ಟಾಗಿ ಬರುತ್ತೆ ನೋಡಿ. ಫೋಟೋಸ್ ಅಲ್ಲಿ ಆ್ಯಡ್ ಆಯಿತು. ಇದು ಕೆಳಗಡೆದು ಕೂಡ ಸೇಮ್ ಪ್ರೊಸೆಸ್, ಅದೇ ಥರ ಆ್ಯಡ್ ಮಾಡ್ಕೋಬೇಕು ನೀವು. ಈಗ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಕನಕ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ಫಟ್ ಅಂತ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ.